ಲಿಂಗಸುಗೂರು ಪಟ್ಟಣದ 15ನೇ ವಾರ್ಡಿನ ಕೊಳಚೆ ಪ್ರದೇಶಕ್ಕೆ ಅಗತ್ಯ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ದಲಿತ ಸಮರ ಸೇನೆ ನೇತೃತ್ವದಲ್ಲಿ ಸೋಮವಾರ ಪಟ್ಟಣದ ಪುರಸಭೆಗೆ ಮುತ್ತಿಗೆ ಹಾಕಿ ಜನ ಆಕ್ರೋಶ ವ್ಯಕ್ತಪಡಿಸಿದರು. 15ನೇ ವಾರ್ಡ್ನಲ್ಲಿ ಕೊಳಚೆ ಪ್ರದೇಶದ ಜನರಿಗೆ ಸಮರ್ಪಕ ಕುಡಿಯುವ ನೀರು ಪೂರೈಕೆ ಇಲ್ಲದೆ ಪರದಾಡುವಂತಾಗಿದೆ. ಬೀದಿ ದೀಪಗಳು ಇಲ್ಲದೆ ರಾತ್ರಿ ವೇಳೆ ಕತ್ತಲಲ್ಲಿ ಕಾಲ ಕಳೆಯುವಂತಾಗಿದೆ. ಮಹಿಳೆಯರಿಗೆ ಶೌಚಾಲಯ ಇಲ್ಲದೆ ಮಹಿಳೆಯರಿಗೆ ಬಯಲೇ ಶೌಚಾಲಯವಾಗಿದೆ. ಚರಂಡಿಗಳ ವಿಲೇವಾರಿ ಇಲ್ಲದೆ ದುರ್ನಾತ ಬೀರುತ್ತಿದ್ದು ಸ್ಲಮ್ ನಿವಾಸಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಇಂತಹ ಹೀನಾಯ ಸ್ಥಿತಿಯಲ್ಲಿ ಕೊಳಚೆ ನಿವಾಸಿಗಳು ಜೀವನ ಮಾಡುವಂತಾಗಿದೆ. ಕೂಡಲೇ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸುವಂತೆ ಆಗ್ರಹಿಸಿದರು. 76 ವರ್ಷ ಕಳೆದರೂ ಕೂಡ ನೀರಿಗಾಗಿ ಮತ್ತು ಶೌಚಾಲಯಕ್ಕಾಗಿ ನಾವು ಇಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಈ ಪುರಸಭೆಯ ನಾಶ ಇವತ್ತು 11ನೇ ವಾರ್ಡ್ ಬಂದಾಗ ನಾಳೆ 14 15ನೇ ವಾರ್ಡ್ ಸ್ಟಾರ್ಟ್ ಮಾಡಿಸ್ತೀವಿ. ದಲಿತ ಸಮರ ಸೇನೆಯ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸ್ಲಮ್ ನಿವಾಸಿಗಳು ಈ ಮುತ್ತಿಗೆಯಲ್ಲಿ ಭಾಗವಹಿಸಿದ್ದರು.